ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಉತ್ತರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವೈಶಂಪಾಯನನು ಜನಮೇಜಯನಿಗೆ ಭಾರತ ಕಥೆಯನ್ನು ಸಂಕ್ಷೇಪಿಸಿ ತಿಳಿಸಿದುದು ಎಂಬ 61ನೆಯ ಅಧ್ಯಾಯಕ್ಕೆ ಸ್ವಾಗತ. ತನ್ನ ಗುರುವಾದ ವ್ಯಾಸ ಮಹರ್ಷಿಗಳ ಆಜ್ಞೆಯಂತೆ ವೈಶಂಪಾಯನನು ಜನಮೇಜಯನ ಪೂರ್ವಜರಾದಂತಹ ಪಾಂಡವರ ಕುರಿತಾದ ಮಹಾಭಾರತದ ಕಥೆಯನ್ನು ಹೇಳುತ್ತಿರುವನು. ರಾಜೇಂದ್ರ, ಪಾಂಡುಕುಮಾರರಾದ ಧರ್ಮರಾಜಾದಿಗಳೈವರು ದುರಾತ್ಮರಾದ ಧೃತರಾಷ್ಟ್ರನ ಮಕ್ಕಳ ವಿರೋಧಕ್ಕೆ ಪಾತ್ರರಾದುದು ಹೇಗೆಂಬುದನ್ನು ಹೇಳುವೆನು ಕೇಳು. ಅದಕ್ಕೆ ಮೊದಲು ನಮ್ಮ ಗುರುವಿನಲ್ಲಿ ಮನಸ್ಸನ್ನು ಬುದ್ಧಿಯನ್ನು ಧ್ಯಾನವನ್ನು ನೆಲೆಗೊಳಿಸಿ ಅವನಿಗೆ ನಮಸ್ಕರಿಸಿ ಆಮೇಲೆ ಬ್ರಾಹ್ಮಣರನ್ನು ಇತರ ವಿದ್ವಾಂಸರೆಲ್ಲರನ್ನು ಮನಸ್ಸಿನಿಂದಲೇ ಪೂಜಿಸಿ ಆಮೇಲೆ ವ್ಯಾಸ ಮಹರ್ಷಿಯ ಮತಾನುಸಾರವಾಗಿ ಭಾರತ ಕಥೆಯನ್ನೆಲ್ಲ ನಿನಗೆ ಪೂರ್ಣವಾಗಿ ಹೇಳುವೆನು. ಮಹಾರಾಜ, ಆ ಪುಣ್ಯ ಕಥೆಯನ್ನು ಕೇಳುವುದಕ್ಕೆ ನೀನು ತಕ್ಕ ಪಾತ್ರನೆನಿಸಿರುವೆ. ಅಲ್ಲದೆ ನನ್ನ ಗುರುವಿನಿಂದ ನಾನು ಭಾರತ ಕಥೆಯನ್ನು ಗ್ರಹಿಸಿದ ಮೇಲೆ ಅದನ್ನು ನಿನ್ನಂತಹ ಸತ್ಪಾತ್ರರಿಗೆ ಹೇಳಬೇಕೆಂದು ಅವರು ತಮ್ಮ ಬಾಯಿಂದಲೇ ನನಗೆ ಆಜ್ಞೆ ಮಾಡಿದುದು ನನ್ನನ್ನು ಮತ್ತಷ್ಟು ಪ್ರೋತ್ಸಾಹಗೊಳಿಸುತ್ತಿದೆ. ರಾಜಾಗ್ರಣಿ, ರಾಜ್ಯಕ್ಕಾಗಿ ಕೌರವ ಪಾಂಡವರಲ್ಲಿ ವಿರೋಧ ಉಂಟಾದುದು, ಜೂಜಾಟದಿಂದ ಪಾಂಡವರಿಗೆ ವನವಾಸ ಉಂಟಾದುದು, ಆಮೇಲೆ ಆ ಉಭಯ ಪಕ್ಷದವರಲ್ಲಿ ಲೋಕನಾಶಕವಾದ ಯುದ್ಧವು ಜರುಗಿದುದು, ಇವನ್ನೆಲ್ಲ ನಿನಗೆ ಸಂಗ್ರಹಿಸಿ ತಿಳಿಸುವೆನು ಕೇಳು. ವೀರರಾದ ಪಾಂಡವರಿಗೆ ಬಾಲ್ಯದಲ್ಲಿಯೇ ತಂದೆಯು ಮೃತನಾಗಲು ಅವರು ಅಡವಿಯಿಂದ ತಮ್ಮ ಅರಮನೆಗೆ ಬಂದು ಸೇರಿ ಬಹುಶೀಘ್ರ ಕಾಲದಲ್ಲಿ ಸಾಂಗವಾಗಿ ವೇದಗಳನ್ನೆಲ್ಲ ಅಭ್ಯಸಿಸಿದರು. ಧನುರ್ವಿದ್ಯೆಯಲ್ಲಿಯೂ ನಿಪುಣರಾದರು. ಬಲ ಪರಾಕ್ರಮಗಳಲ್ಲಿಯೂ ಸಾಹಸಗಳಲ್ಲಿಯೂ ಅವರು ಅಸಮಾನರೆನಿಸಿದರು. ರಾಜ್ಯಲಕ್ಷ್ಮಿ ಕೀರ್ತಿಲಕ್ಷ್ಮಿಗಳೆರಡು ಅವರನ್ನು ಬಲಿದಿದ್ದವು. ಜನರೆಲ್ಲರಿಗೂ ಅವರಲ್ಲಿ ಅತ್ಯಂತ ಗೌರವ ಬುದ್ಧಿಯುಂಟಾಗಿತು. ಪಾಂಡವರ ಈ ಮೇಲ್ಮೆಯನ್ನೆಲ್ಲ ನೋಡಿದ ಧೃತರಾಷ್ಟ್ರ ಪುತ್ರರಿಗೆ ಅಸೂಯೆ ಹುಟ್ಟಿತು. ಕ್ರೂರನಾದಂತಹ ದುರ್ಯೋಧನನು ಕರ್ಣ ಶಕುನಿಗಳೊಡನೆ ಸೇರಿಕೊಂಡು ಪಾಂಡವರನ್ನು ನಾನಾ ವಿಧವಾಗಿ ಪೀಡಿಸಿ ಕೊನೆಗೆ ಅವರನ್ನು ಊರು ಬಿಟ್ಟು ಹೊರಡಿಸಲು ಪ್ರಯತ್ನ ಮಾಡುತ್ತಿದ್ದನು. ಸಿಂಹದ ಬಾಯೊಳಗಿನ ಮಾಂಸವನ್ನು ವಂಚನೆಯಿಂದ ಅಪಹರಿಸಲೆಸುವ ಕುಳಿಂಗ ಪಕ್ಷಿಯಂತೆ ವಂಚನೆಯೇ ಸ್ವಭಾವವಾಗಿ ಉಳ್ಳ ಶಕುನಿಯ ಪಕ್ಷವನ್ನೇ ಅನುಸರಿಸುತ್ತಿದ್ದ ದುರಾತ್ಮನಾದ ದುರ್ಯೋಧನನು ಪಾಂಡವರಿಗೆ ರಾಜ್ಯವನ್ನೇನು ಕೊಡದೆ ತಾನೇ ಅಪಹರಿಸಬೇಕೆಂಬ ದುರುದ್ದೇಶದಿಂದ ಅವರಿಗೆ ನಾನಾ ವಿಧವಾದ ಹಿಂಸೆಗಳನ್ನು ಕೊಡುತ್ತಿದ್ದನು. ಆಮೇಲೆ ಒಮ್ಮೆ ಭೀಮನಿಗೆ ವಿಷವನ್ನು ತಿನ್ನಿಸಿಬಿಟ್ಟನು. ಆದರೇನು, ವೀರನಾದ ಆ ಭೀಮನು ಆ ವಿಷವನ್ನು ಅನ್ನದೊಡನೆ ಜೀರ್ಣ ಮಾಡಿಕೊಂಡು ಬಿಟ್ಟನು. ಆಮೇಲೆ ಮತ್ತೊಮ್ಮೆ ಭೀಮನು ಪ್ರಮಾಣಕೋಟಿ ಎಂಬ ಗಂಗಾ ನದಿಯ ಒಂದು ಘಟ್ಟದಲ್ಲಿ ಮಲಗಿದ್ದಾಗ ಕೌರವರು ಅವನ ಕೈಕಾಲುಗಳನ್ನು ಕಟ್ಟಿ ಗಂಗಾ ಪ್ರವಾಹದಲ್ಲಿ ಎತ್ತಿ ಹಾಕಿ ಮನೆಗೆ ಓಡಿ ಬಂದರು. ಆದರೇನು, ಭೀಮನಿಗೆ ಎಚ್ಚರವಾದೊಡನೆ ತಾನೇ ತನ್ನ ಮೈಮೇಲಿನ ಕಟ್ಟುಗಳನ್ನೆಲ್ಲ ಕಿತ್ತು ಹಾಕಿ ನಿರಾಯಾಸವಾಗಿ ಮೇಲೆದ್ದು ಮನೆಗೆ ಹೊರಟು ಬಂದನು. ಆಮೇಲೆ ಮತ್ತೊಮ್ಮೆ ಭೀಮನು ನಿದ್ರಿಸುತ್ತಿದ್ದಾಗ ದುರ್ಯೋಧನನು ಮಹಾವಿಷವುಳ್ಳ ಕಾಳ ಸರ್ಪಗಳನ್ನು ತರಿಸಿ ಅವನ ಅಂಗೋಪಾಂಗಗಳನ್ನೆಲ್ಲ ಕಚ್ಚಿಸಿದನು. ಅದರಿಂದಲೂ ಭೀಮನು ಸಾಯಲಿಲ್ಲ. ಜನಮೇಜಯರಾಜ, ಒಂದು ರಹಸ್ಯವನ್ನು ತಿಳಿಸುವೆನು ಕೇಳು. ದುರ್ಯೋಧನನು ಪಾಂಡವರಿಗೆ ಈ ವಿಧವಾದ ಬಾಧೆಗಳನ್ನೆಲ್ಲ ಕೊಡುತ್ತಿದ್ದಾಗ ಧರ್ಮಶೀಲನು ಧೀಮಂತನು ಆದ ವಿದುರನು ಆ ಪಾಂಡವರನ್ನು ಅಪಾಯದಿಂದ ತಪ್ಪಿಸುವುದಕ್ಕೂ ಆಯಾ ಕಾಲಕ್ಕೆ ತಕ್ಕ ಪ್ರತೀಕಾರಗಳನ್ನು ಮಾಡುವುದಕ್ಕೂ ಕಣ್ಣಿಟ್ಟು ಕಾಯುತ್ತಿದ್ದನು. ಇಂದ್ರನು ಸ್ವರ್ಗಲೋಕದಲ್ಲಿದ್ದರೂ ಭೂಲೋಕದ ಪ್ರಾಣಿಕೋಟಿಗಳಿಗೆ ಸೌಖ್ಯವನ್ನು ಉಂಟು ಮಾಡುವಂತೆ ವಿದುರನು ಪಾಂಡವರಿಗೆ ದೂರವಾಗಿ ಗೌರವ ಗ್ರಹದಲ್ಲಿ ಇದ್ದುಕೊಂಡೇ ಅವರಿಗೆ ಕ್ಷೇಮವನ್ನು ಉಂಟು ಮಾಡುತ್ತಿದ್ದನು. ರಾಜೇಂದ್ರ, ಪಾಂಡವರಾದರೂ ಕೌರವ ಕುಲಕ್ಷಯವೆಂಬ ವ್ಯಾಜದಿಂದ ಭೂಭಾರ ಪರಿಹಾರಕ್ಕಾಗಿಯೇ ದೈವದಿಂದ ಸೃಷ್ಟಿಸಲ್ಪಟ್ಟವರು. ಅದಕ್ಕಾಗಿಯೇ ದೈವದಿಂದ ರಕ್ಷಿಸಲ್ಪಡುತ್ತಿದ್ದವರು. ಅಂಥವರನ್ನು ಕೊಲ್ಲಬೇಕೆಂದರೆ ಸಾಧ್ಯವೇ? ಅಂಥವರನ್ನು ಕೊಲ್ಲುವುದಕ್ಕಾಗಿಯೇ ದುರ್ಯೋಧನನು ರಹಸ್ಯವಾಗಿಯೂ ಪ್ರಕಾಶವಾಗಿಯೂ ಎಷ್ಟೆಷ್ಟೋ ಉಪಾಯಗಳನ್ನು ಮಾಡಿದರು ಅವರನ್ನು ಕೊಲ್ಲುವುದಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ.
ಆಮೇಲೆ ಅವನು ತನ್ನ ದುರ್ಮಂತ್ರಿಗಳೊಡನೆ ಆಲೋಚಿಸಿ ತನ್ನ ತಂದೆಯನ್ನು ಪ್ರೋತ್ಸಾಹಿಸಿ ಅರಗಿನ ಮನೆಯೊಂದನ್ನು ಕಟ್ಟಿಸಿದನು. ಅದರಲ್ಲಿ ಪಾಂಡವರು ವಾಸ ಮಾಡುವಂತೆ ಏರ್ಪಡಿಸಿದನು. ಧೃತರಾಷ್ಟ್ರನು ಕೂಡ ತನ್ನ ಮಕ್ಕಳಲ್ಲಿರುವ ಮೋಹದಿಂದ ಅವರಿಗೆ ರಾಜ್ಯವು ಸಿಕ್ಕಲೆಂಬ ಪೇರಾಸೆಯಿಂದ ಪಾಂಡವರನ್ನು ಹಸ್ತಿನಾಪುರದಿಂದ ಹೊರಡಿಸಿ ವಾರಣಾವತದಲ್ಲಿ ಕಟ್ಟಿಸಿದ ಹೊಸ ಮನೆಗೆ, ಅಂದರೆ ಆ ಅರಗಿನ ಮನೆಗೆ ಹೋಗಲು ಪ್ರೇರಿಸಿದನು. ಅದರಂತೆ ಪಾಂಡವರು ಪ್ರಯಾಣ ಮಾಡುತ್ತಿರುವಾಗ ವಿದುರನು ರಹಸ್ಯವಾಗಿ ಅವರಿಗೆ ಮುಂದಿರುವ ಅಪಾಯವನ್ನು ತಿಳಿಸಿ ಅದನ್ನು ತಪ್ಪಿಸಿಕೊಳ್ಳುವ ಉಪಾಯವನ್ನು ಹೇಳಿಕೊಟ್ಟನು. ಅದರಂತೆ ಅವರು ನಡುರಾತ್ರಿಯಲ್ಲಿ ಆ ಲಾಕ್ಷಾಗ್ರಹದಿಂದ ತಪ್ಪಿಸಿಕೊಂಡು ಕಾಡಿಗೆ ಹೊರಟು ಹೋದರು. ಸಂಗತಿಯನ್ನು ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಸುವೆನು ಕೇಳು. ಪಾಂಡವರು ತಮ್ಮ ತಾಯಿಯನ್ನು ಕರೆದುಕೊಂಡು ವಾರಣಾವತಕ್ಕೆ ಹೋಗಿ ಅಲ್ಲಿ ಒಂದು ವರ್ಷದವರೆಗೆ ವಾಸ ಮಾಡುತ್ತಿದ್ದರು. ದುರ್ಯೋಧನನ ಮಂತ್ರಿಯಾದ ಪುರೋಚನನೆಂಬುವನು ಪಾಂಡವರನ್ನು ಕೊಲ್ಲುವುದಕ್ಕಾಗಿಯೇ ಅಲ್ಲಿ ಇರಿಸಲ್ಪಟ್ಟಿದ್ದನು. ಈ ಸಂಗತಿಯನ್ನು ವಿದುರನಿಂದ ಮೊದಲೇ ತಿಳಿದಿದ್ದ ಪಾಂಡವರು ತಮಗೆ ಅಪಾಯ ಬಾರದಂತೆ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾ ಧೃತರಾಷ್ಟ್ರನ ಆಜ್ಞೆಯನ್ನು ಮೀರಲಾರದೆ ಒಂದು ವರ್ಷ ಕಾಲದವರೆಗೆ ಆ ಅರಗಿನ ಮನೆಯಲ್ಲಿಯೇ ಇರುತ್ತಿದ್ದರು. ಆ ಒಂದು ವರ್ಷ ಕಾಲದಲ್ಲಿ ಅವರು ವಿದುರನು ಹೇಳಿದಂತೆ ಆ ಅರಮನೆಯಿಂದ ಕಾಡಿನವರೆಗೆ ಒಂದು ಸುರಂಗ ಮಾರ್ಗವನ್ನು ಮಾಡಿಟ್ಟುಕೊಂಡರು. ಅವೆಲ್ಲವೂ ಮುಗಿದ ಮೇಲೆ ಒಂದು ರಾತ್ರಿ ಪುರೋಚನನು ಮಲಗಿದ್ದಾಗ ತಾವೇ ಆ ಮನೆಗೆ ಬೆಂಕಿಯಿಟ್ಟು ತಮ್ಮ ತಾಯಿಯನ್ನು ಕರೆದುಕೊಂಡು ಆ ಸುರಂಗ ಮಾರ್ಗವಾಗಿ ಒಂದು ದೊಡ್ಡ ಕಾಡಿಗೆ ಬಂದು ಸೇರಿದರು. ಆ ಕಾಡಿನಲ್ಲಿ ಒಂದು ಕಡೆ ಭಯಂಕರ ರೂಪವುಳ್ಳ ಹಿಡಿಂಬನೆಂಬ ರಾಕ್ಷಸನು ಅವರನ್ನು ಎದುರಿಸಿ ಬರಲು ಅವನನ್ನು ಅಲ್ಲಿಯೇ ಕೊಂದುಬಿಟ್ಟರು. ತಮ್ಮ ಸಂಗತಿಯು ಇತರರಿಗೆ ತಿಳಿಯಬಾರದು ಎಂಬುದಕ್ಕಾಗಿ ಆ ರಾತ್ರಿಯೇ ಆ ಕಾಡನ್ನು ಬಿಟ್ಟು ಹೊರಟು ಬಿಟ್ಟರು. ಆದರೆ ಅದೇ ಕಾಡಿನಲ್ಲಿ ಭೀಮನಿಗೆ ಹಿಡಂಬಿ ಎಂಬ ರಾಕ್ಷಸಿಯೊಡನೆ ವಿವಾಹವಾಗಿ ಘಟೋತ್ಕಚನೆಂಬ ಮಗನು ಹುಟ್ಟಿದನು. ಆಮೇಲೆ ಪಾಂಡವರು ಏಕಚಕ್ರವೆಂಬ ಪುರಕ್ಕೆ ಹೋಗಿ ಅಲ್ಲಿ ಬ್ರಹ್ಮಚಾರಿ ವೇಷದಿಂದ ವೇದಾಧ್ಯಯನ ಮಾಡುತ್ತಾ ಕಠಿಣ ನಿಯಮದಲ್ಲಿ ಇರುವಂತೆ ನಟಿಸುತ್ತಿದ್ದರು. ಹೀಗೆ ಸ್ವಲ್ಪ ಕಾಲದವರೆಗೆ ಅಲ್ಲಿರುವಾಗ ಭೀಮನು ಬಕಾಸುರನೆಂಬ ನರಭಕ್ಷಕನಾದ ರಾಕ್ಷಸನೊಬ್ಬನನ್ನು ಕೊಂದನು. ಮಹಾವೀರನಾದ ಭೀಮನು ತನ್ನ ಭುಜಬಲ ಮಾತ್ರದಿಂದಲೇ ಈ ಘೋರ ರಾಕ್ಷಸರನ್ನು ಕೊಂದು ಆ ಊರಿನ ಜನಗಳಿಗೆಲ್ಲ ಪ್ರಾಣಭಯವನ್ನು ತಪ್ಪಿಸಿದನು. ಆಮೇಲೆ ಪಾಂಡವರು ಪಾಂಚಾಲ ದೇಶದಲ್ಲಿ ಸ್ವಯಂವರವಾಗುವ ವೃತ್ತಾಂತವನ್ನು ಕೇಳಿ ಆ ಬ್ರಾಹ್ಮಣ ವೇಷದಿಂದಲೇ ಅಲ್ಲಿಗೆ ಹೋಗಿ ದ್ರೌಪದಿಯನ್ನು ವಿವಾಹವಾಗಿ ಅವಳೊಡನೆ ಒಂದು ವರ್ಷ ಕಾಲದವರೆಗೆ ಅಲ್ಲಿಯೇ ಇದ್ದರು. ಇಷ್ಟರಲ್ಲಿ ತಾವು ಬದುಕಿರುವ ಸಂಗತಿಯು ಎಲ್ಲರಿಗೂ ತಿಳಿದು ಹೋಗಲು ಅವರು ತಿರುಗಿ ಹಸ್ತಿನಾಪುರಕ್ಕೆ ಬಂದು ಸೇರಿದರು. ಹೀಗೆ ಪಾಂಡವರು ಊರಿಗೆ ಬಂದು ಸೇರಿದ ಮೇಲೆ ಭೀಷ್ಮನು ಧೃತರಾಷ್ಟ್ರನು ಅವರನ್ನು ನೋಡಿ, ಮಕ್ಕಳಿರ, ನೀವು ಕೌರವರು ಒಂದು ಕಡೆಯಲ್ಲಿದ್ದರೆ ಜಗಳವು ತಪ್ಪಿದುದಲ್ಲ. ಆದುದರಿಂದ ನಿಮ್ಮ ಸಹೋದರರೊಡನೆ ನಿಮಗೆ ವಿರೋಧವಿಲ್ಲದಂತೆ ನೀವು ದೂರವಾಗಿರುವುದು ಒಳ್ಳೆಯದು. ಆದುದರಿಂದ ನಿಮ್ಮನ್ನು ಕಾಂಡವ ಪ್ರಸ್ಥದಲ್ಲಿ ಇರಿಸಬೇಕೆಂದು ನಾವು ಯೋಚಿಸಿರುವೆವು. ಆದುದರಿಂದ ನೀವು ಅಲ್ಲಿಗೆ ಹೋಗಿ ಸುಖವಾಗಿರಿ. ಅದು ಬಹಳ ರಮ್ಯವಾದ ದೇಶವೇ. ಅದಕ್ಕೆ ಅನೇಕ ಗ್ರಾಮಗಳು ಸೇರಿರುವವು. ರಾಜಮಾರ್ಗಗಳೆಲ್ಲವೂ ಬೇರೆ ಬೇರೆಯಾಗಿ ಬಹಳ ರಮ್ಯವಾಗಿರುವವು ಎಂದರು. ತಾತಂದಿರಿಬ್ಬರು ಹೇಳಿದ ಮಾತನ್ನು ಮೀರಲಾರದೆ ಪಾಂಡವರು ತಮ್ಮ ಪದಾರ್ಥಗಳನ್ನೆಲ್ಲ ಸಾಗಿಸಿಕೊಂಡು ತಮ್ಮ ಇಷ್ಟ ಮಿತ್ರರನ್ನು ಕರೆದುಕೊಂಡು ಅಲ್ಲಿಗೆ ಹೊರಟು ಹೋದರು. ಅಲ್ಲಿ ಹೋದ ಮೇಲೆ ಅವರು ತಮ್ಮ ಅಸ್ತ್ರಬಲದಿಂದ ಅನೇಕ ರಾಜರನ್ನು ಜಯಿಸಿ ತಮ್ಮ ವಶ ಮಾಡಿಕೊಂಡು ಹಲವು ಸಂವತ್ಸರಗಳವರೆಗೆ ಅಲ್ಲಿಯೇ ವಾಸ ಮಾಡುತ್ತಿದ್ದರು. ಅಲ್ಲಿ ಅವರು ಸತ್ಯ ಧರ್ಮಗಳನ್ನು ಬಿಡದೆ ಬಹಳ ಜಾಗರೂಕರಾಗಿಯೂ ಪ್ರಯತ್ನ ಪರರಾಗಿಯೂ ಎಷ್ಟೋ ಶತ್ರುಗಳನ್ನು ಅಡಗಿಸಿ ರಾಜ್ಯವನ್ನು ವಿಸ್ತರಿಸಿಕೊಂಡರು. ಆಮೇಲೆ ಅವರು ದಿಗ್ವಿಜಯಕ್ಕಾಗಿ ಹೊರಟರು. ಭೀಮನು ಪೂರ್ವ ದಿಕ್ಕನ್ನು, ಅರ್ಜುನನು ಉತ್ತರ ದಿಕ್ಕನ್ನು, ನಕುಲನು ಪಶ್ಚಿಮ ದಿಕ್ಕನ್ನು, ಸಹದೇವನು ದಕ್ಷಿಣ ದಿಕ್ಕನ್ನು ಜಯಿಸಿ ಭೂಭಾಗವನ್ನೆಲ್ಲ ತಮ್ಮ ವಶ ಮಾಡಿಕೊಂಡರು. ಆಗ ನಿಜವಾದ ಸೂರ್ಯನಿಂದಲೂ, ಸೂರ್ಯ ಸಮಾನ ತೇಜಸ್ಸುಳ್ಳ ಐದು ಮಂದಿ ಪಾಂಡವರಿಂದಲೂ ಕೂಡಿದ ಭೂಮಿಯು ಆರು ಮಂದಿ ಸೂರ್ಯರಿಂದ ಕೂಡಿದಂತೆ ಶೋಭಿಸುತ್ತಿತ್ತು. ಹೀಗಿರುವಾಗ ಯಾವುದೋ ಒಂದು ಕಾರಣಾಂತರದಿಂದ ಧರ್ಮರಾಜನು ತನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಅರ್ಜುನನನ್ನು ಕಾಡಿಗೆ ಕಳುಹಿಸಬೇಕಾದ ಸಂಭವವು ಒದಗಿ ಬಂದೊದಗಿತು.
ಪುರುಷ ಸಿಂಹನು ದೃಢಚಿತ್ತನೂ ಆದ ಸವ್ಯಸಾಚಿಯು ಪೂರ್ಣವಾಗಿ ಒಂದು ಸಂವತ್ಸರವು ಒಂದು ತಿಂಗಳ ಕಾಲದವರೆಗೆ ವನವಾಸದಲ್ಲಿ ಕಾಲವನ್ನು ಕಳೆಯುತ್ತಾ ಅದೇ ಕಾಲದಲ್ಲಿ ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿದನು. ಈ ನಡುವೆ ಅವನಿಗೆ ಉಲೂಪಿ ಎಂಬ ನಾಗಕನ್ಯೆಯೊಡನೆ ವಿವಾಹವಾಯಿತು ಮತ್ತು ಪಾಂಡ್ಯರಾಜನ ಮಗಳಾದ ಚಿತ್ರಾಂಗದ ಎಂಬುವಳು ದೊರೆತಳು. ಅದರಿಂದಾಚೆಗೆ ಅವನು ದ್ವಾರಕೆಯಲ್ಲಿದ್ದ ಕೃಷ್ಣನ ಬಳಿಗೆ ಬಂದನು. ಅಲ್ಲಿಯೂ ಅವನಿಗೆ ಕೃಷ್ಣನ ತಂಗಿಯಾದ ಸುಭದ್ರೆಯೊಡನೆ ವಿವಾಹವಾಯಿತು. ಶಚಿಯು ಇಂದ್ರನೊಡನೆಯೂ ಶ್ರೀದೇವಿಯು ಕೃಷ್ಣನೊಡನೆಯೂ ಸೇರಿದಂತೆ ಸುಭದ್ರೆಯು ಅರ್ಜುನನೊಡನೆ ಸೇರಿ ಅತ್ಯಂತ ಸಂತುಷ್ಟಳಾಗಿ ಸುಖದಿಂದಿದ್ದಳು. ಆಮೇಲೆ ಮತ್ತೊಮ್ಮೆ ಅರ್ಜುನನು ಕೃಷ್ಣ ಸಹಾಯದಿಂದ ಕಾಂಡವ ವನದಲ್ಲಿ ಅಗ್ನಿಯನ್ನು ತೃಪ್ತಿಗೊಳಿಸಿದನು. ಕೇವಲ ಸಂಕಲ್ಪ ಮಾತ್ರ ಸಹಾಯನಾದ ಶ್ರೀ ಮಹಾವಿಷ್ಣುವಿಗೆ ದೈತ್ಯ ವಧದಲ್ಲಿ ಭಾರವೇನೂ ತೋರದಂತೆ ಕೃಷ್ಣ ಸಹಾಯವುಳ್ಳ ಅರ್ಜುನನಿಗೆ ಯಾವ ಕಾರ್ಯವೂ ಅಸಾಧ್ಯವಾಗಿ ತೋರುತ್ತಿರಲಿಲ್ಲ. ಆಗ ಅಗ್ನಿಯು ಅರ್ಜುನನಲ್ಲಿ ಪ್ರೀತನಾಗಿ ಅವನಿಗೆ ಗಾಂಧೀವವೆಂಬ ದಿವ್ಯ ಧನುಸ್ಸನ್ನು, ಅಕ್ಷಯ ಬಾಣಗಳುಳ್ಳ ಎರಡು ಬತ್ತಳಿಕೆಗಳನ್ನು, ಕಪಿಧ್ವಜವುಳ್ಳ ಒಂದು ರಥವನ್ನು ಕೊಟ್ಟನು. ಇದೇ ಸಮಯದಲ್ಲಿ ಅರ್ಜುನನು ಮಯನನ್ನು ಅಗ್ನಿಭಯದಿಂದ ತಪ್ಪಿಸಿ ಕಾಪಾಡಿದುದರಿಂದ ಅಸುರ ಶಿಲ್ಪಿಯಾದ ಆ ಮಯನು ಸಮಸ್ತ ರತ್ನ ಶೋಭಿತವಾದ ಒಂದು ದಿವ್ಯ ಸಭೆಯನ್ನು ನಿರ್ಮಿಸಿಕೊಟ್ಟನು. ಆ ಸಭೆಯನ್ನು ನೋಡಿದೊಡನೆ ದುರ್ಬುದ್ಧಿಯುಳ್ಳ ದುರ್ಯೋಧನನಿಗೆ ಅದನ್ನು ಹೇಗಾದರೂ ಪಾಂಡವರಿಂದ ಕಸಿದುಕೊಳ್ಳಬೇಕು ಎಂಬ ಆಸೆ ದುರಾಸೆಯು ಹುಟ್ಟಿತು. ಇದಕ್ಕಾಗಿ ಅವನು ಶಕುನಿಯ ಮೂಲಕವಾಗಿ ಜೂಜನ್ನು ಆರಂಭಿಸಿ ಧರ್ಮರಾಜನನ್ನು ಮೋಸಗೊಳಿಸಿ ಅದರಲ್ಲಿ ಪಾಂಡವರಿಗೆ 12 ವರ್ಷಗಳ ವನವಾಸವನ್ನು, ಅದರಿಂದಾಚೆಗೆ 1 ವರ್ಷಕಾಲದ ಅಜ್ಞಾತವಾಸವನ್ನು ನಿರ್ಣಯಿಸಿ ಅವರನ್ನು ರಾಜ್ಯದಿಂದ ಹೊರಡಿಸಿಬಿಟ್ಟನು. ಪಾಂಡವರು ಅದಕ್ಕೂ ಸಮ್ಮತಿಸಿ ಆ ಕಷ್ಟಗಳನ್ನೆಲ್ಲ ದಾಟಿ 14ನೆಯ ವರ್ಷದಲ್ಲಿ ಹಿಂತಿರುಗಿ ಬಂದು ತಮ್ಮ ರಾಜ್ಯಭಾಗವನ್ನು ತಮಗೆ ಕೊಡಬೇಕೆಂದು ಎಷ್ಟು ದೈನ್ಯದಿಂದ ಕೇಳಿದರು, ಅವರಿಗೆ ಅದು ಲಭಿಸಲಿಲ್ಲ. ಕೊನೆಗೆ ಯುದ್ಧವು ಆರಂಭವಾಯಿತು. ಆ ಯುದ್ಧದಲ್ಲಿ ಪಾಂಡವರು ತಮಗೆ ಎದುರಾಗಿ ನಿಂತ ಅನೇಕ ರಾಜರನ್ನು, ಕೊನೆಗೆ ದುರ್ಯೋಧನನನ್ನು ಕೊಂದು ಬಹಳ ಮಟ್ಟಿಗೆ ಜನ ನಷ್ಟವಾಗಿದ್ದ ರಾಜ್ಯವನ್ನು ವಶಪಡಿಸಿಕೊಂಡರು. ಆಮೇಲೆ ಧರ್ಮರಾಜಾದಿಗಳು ಅಶ್ವಮೇಧವೇ ಮೊದಲಾದ ಹಲವು ಯಾಗಗಳನ್ನು ನಡೆಸಿದರು. ಆಮೇಲೆ ಸ್ವಲ್ಪ ಕಾಲಕ್ಕೆ ಕುಲವೃದ್ಧರಾದ ಧೃತರಾಷ್ಟ್ರ ವಿದುರರಿಬ್ಬರು ಕಾಲಾಧೀನರಾಗಲು ಅವರಿಗೂ ಇನ್ನೂ ಇತರ ರಾಜರಿಗೂ ಪಾಂಡವರೇ ಅಪರ ಕ್ರಿಯೆಗಳನ್ನೆಲ್ಲ ನಡೆಸಿದರು. ಆಮೇಲೆ ಶ್ರೀಕೃಷ್ಣನು ತನ್ನ ನಿಜಸ್ಥಾನವಾದ ವೈಕುಂಠಕ್ಕೆ ಹೋಗಿ ನೆಲೆಗೊಳ್ಳಲು ಪಾಂಡವರು ಅವನ ಸ್ತ್ರೀಯರನ್ನು ರಕ್ಷಿಸುತ್ತಿದ್ದು ಕೊನೆಗೆ ತಾವು ಮಹಾಪ್ರಸ್ಥಾನಕವನ್ನು ನಡೆಸಿ ಸ್ವರ್ಗ ಪದವಿಯನ್ನು ಹೊಂದಿದರು. ಜನಮೇಜಯರಾಜ, ಇದೇ ನಿನ್ನ ತಾತಂದಿರಾದ ಪಾಂಡವರ ಚರಿತ್ರ ಸಂಗ್ರಹವು. ಪಾಂಡವ ಕೌರವರಲ್ಲಿ ವಿರೋಧ ಉಂಟಾಗಿ ಮೊದಲು ಅವರಿಗೆ ರಾಜ್ಯವು ತಪ್ಪಿಹೋದುದು, ಆಮೇಲೆ ಜಯಪ್ರಾಪ್ತಿ, ಇವೆಲ್ಲ ಈ ರೀತಿಯಾಗಿ ನಡೆಯಿತು ಎಂದನು. ಇದು 61ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.